ಸರ್ಕಾರ ಸುಳ್ಳು ಹೇಳಿ ರಾಜ್ಯದ ಜನರಿಗೆ ಮೋಸ ಮಾಡಿದೆ ಅಂತ ಕೆಎಸ್ ಈಶ್ವರಪ್ಪ ಆರೋಪವನ್ನು ಮಾಡಿದ್ದಾರೆ. ಈ ಐದು ಗ್ಯಾರಂಟಿಗಳನ್ನು ಮೊದಲ ಕ್ಯಾಬಿನೆಟ್ ನಲ್ಲಿ ಜಾರಿಗೆ ತರೋದಾಗಿ ಕಾಂಗ್ರೆಸ್ ನವರು ಹೇಳಿದ್ರು. ಕಾಂಗ್ರೆಸ್ ನವರು ಸುಳ್ಳು ಹೇಳಿ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ಮೋಸ ಮಾಡಿದ್ದು ಒಬ್ಬರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಡುವ 5 ಕೆಜಿ ಉಚಿತ ಅಕ್ಕಿಯ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ. ಕಾಂಗ್ರೆಸ್ ಬಡ ಜನರಿಗೆ ಟೋಪಿ ಹಾಕಿ ಸರ್ಕಾರ ನಡೆಸುತ್ತಿದ್ದಾರೆ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಆರೋಪವನ್ನು ಮಾಡಿದ್ರು. ಇನ್ನು ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ಸರ್ಕಾರ ಅಪ್ರೂವಲ್ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ವಿದ್ಯುತ್ ದರ ಏರಿಕೆ ಕೂಡಲೇ ಹಿಂಪಡಿಬೇಕು. ಕಾಂಗ್ರೆಸ್ ಗಾಳಿ ನಮ್ಮ ಮೇಲೆ ಬಿದ್ದಿದೆ. ಕಾಂಗ್ರೆಸ್ ನವರನ್ನ ಕರ್ತಕೊಂಡು ಬಂದಿದ್ದಕ್ಕೆ ನಮಗೆ ಈ ಗತಿ ಬಂದಿದೆ. ಆಪರೇಷನ್ ಕಮಲ ನಮಗೆ ಮುಳುವಾಯಿತು ಅಂತ ಈಶ್ವರಪ್ಪ ಇದೇ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಆದರೆ ಅಭಿನಂದನೆ ಸರ್ಸದಿರಲಿ, ಅವರಿಗೆ ನೇರವಾಗಿ ಆಪಾದನೆ ಅವರ ಮೇಲೆ ಮಾಡಿ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಜನರು ಹೇಳಿದ್ರೆ, ಕೋವಿಡ್ ಸಂದರ್ಭದಲ್ಲಿ ಇರಬಹುದು, ಈಗಲೂ ಕೂಡ ಅಕ್ಕಿಯನ್ನು ಉಚಿತವಾಗಿರುವಂಥ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಜನ ಗೊತ್ತಿದೆ. ಹಾಗಾಗಿ ಈ ರೀತಿ ಗ್ಯಾರಂಟಿಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿ, ಜನರಿಗೆ ಬಡ ಜನರಿಗೆ ಗೊತ್ತಿಲ್ಲದಿದ್ದವರಿಗೆ ಟೋಪಿ ಹಾಕಿ ಇವತ್ತು ಸರ್ಕಾರ ಮಂಡಿಸ್ತಿರೋದನ್ನು ಆ ಸರ್ಕಾರವನ್ನು ಜಾಗೃತಿ ಮಾಡಿ ನಿಮಗೆ ಚುನಾವಣಾ ಸಂದರ್ಭಕ್ಕೆ ಘೋಷಣೆ ಮಾಡಬೇಕಾದ್ರೆ ಕ್ಯಾಲ್ಕುಲೇಟ್ ಇವೆ. ಈ ರೀತಿ ಹೇಳಿಕೆಗಳು ಕೊಡೋದು ನಿಜಕ್ಕೂ ಒಳ್ಳೆಯದಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಸಚಿವರು ಇದ್ದಾರೆ, ನಾನು ತುಂಬ ಸ್ಪಷ್ಟವಾಗಿ ಅವ್ರಿಗೆ ಒತ್ತಾಯ ಮಾಡ್ತೇನೆ. ಒಟ್ಟು ಈ ಗ್ಯಾರಂಟಿಗಳು ನೀವೇನು ಕೊಟ್ಟಿದ್ದೀರಿ, ಈ ಎಲ್ಲ ಗ್ಯಾರಂಟಿಗಳಿಗೆ ಒಟ್ಟು ಹಣ ಎಷ್ಟು ಹಣ ಬೇಕು, ಇದನ್ನು ಯಾವ ರೂಪದಲ್ಲಿ ಹೊಂದಿಸ್ತೀರಿ, ಇದೊಂದು ಶ್ವೇತಪತ್ರ ಹೊರಡಿಸಿ. ನೀವು ಜನ ನಿಮ್ಮನ್ನು ನಂಬುತ್ತಾರೆ, ಹೇಗೋ ಹೊಂದಿಸ್ತೀವಿ. ಉಡಾಫೆ ಉತ್ತರಗಳನ್ನು ದಯವಿಟ್ಟು ಕೊಡಬೇಡಿ. ಹೆಣ್ಮಕ್ಕಳಿಗೆ 2000 ರೂಪಾಯಿ ಕೊಡ್ತೀರಿ ಅಂತ ಹೇಳಿ ಹ್ಯಾಕ್ ಆಗಿದೆ ಅಂತ ಒಬ್ಬ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳಿ ಅದು ಮಾರನೇ ದಿನ ಆ ರಾಜ್ಯ ಜನ ಅದನ್ನು ಟೀಕೆ ಮಾಡಿದಾಗ ಅದೊಂದು ರಾಜಕೀಯ ಹೇಳಿಕೆ ಅಂತ ನಾಚಿಕೆಗೇಡಿನ ಹೇಳಿಕೆ ಕೊಡ್ತಾರಲ್ಲ, ಈ ಸರ್ಕಾರಕ್ಕೆ ಏನೋ ಜವಾಬ್ದಾರಿ ಇದೆಯಾ? ಇದನ್ನು ಬಡವರಿಗೆ ನೀವೇನೇನು ಘೋಷಣೆ ಮಾಡಿದಿರಿ, ಈ ಘೋಷಣೆ ಮಾಡಿದ್ದನ್ನು ಜಾರಿಗೆ ತರಲೇಬೇಕು. ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಹಣ ಕೊಡೋ ಬಗ್ಗೆ ಇರ್ಬೋದು, ಹೆಣ್ಮಕ್ಕಳಿಗೆ ದುಡ್ಡು ಕೊಡೋ ಬಗ್ಗೆ ಇರ್ಬೋದು, ಅಕ್ಕಿ ಕೊಡೋ ಬಗ್ಗೆ ಇರ್ಬೋದು, ವಿದ್ಯುತ್ ಕೊಡೋದ್ರ ಬಗ್ಗೆ ಇರ್ಬೋದು, ಎಲ್ಲ ಘೋಷಣೆಗಳನ್ನು ಈಡೇರಿಸಬೇಕು ಅಂತ ರಾಜ್ಯ ಸರ್ಕಾರವನ್ನು ಎಚ್ಚರಿಕೆ ಮಾಡೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ವಿಧಾನಮಂಡಲ ಅಧಿವೇಶನದ ಆರಂಭದಿಂದ ವಿಧಾನಮಂಡಲದ ಒಳಗಡೆ ಮತ್ತು ವಿಧಾನಮಂಡಲದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ರಾಜ್ಯದ ಜನ ಅವರ ಆಕ್ರೋಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಂದಿಸ್ತಾ ಇದೆ ಅನ್ನೋಂಥ ಮಾತನ್ನು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಈ ದಿಕ್ಕಿನಲ್ಲಿ ನಮ್ಮ ಹೋರಾಟಕ್ಕೆ ಆರಂಭ ಆಗಿಂತ ಮುಂಚೆನೇ ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಪ್ರಕಾರ ಮೊದಲನೇ ಕ್ಯಾಬಿನೆಟಲ್ಲೇ ಕೊಡ್ತೀವಿ ಅಂತ ಹೇಳ್ತು ಮಾತನ್ನು ಉಳಿಸ್ಕೊಂಡ ದಿಕ್ಕಿನಲ್ಲಿ ಈಗಲೂ ಕೂಡ ನೀವು ಇನ್ನೂ ಸಮಯ ಇದೆ, ಇವತ್ತಿನ್ನು 20 ಹೆಣ್ಮಕ್ಕಳಿಗೆ ಹಣ ಕೊಡ್ತೀರಿ, ಹೇಗೆ ವಿದ್ಯುತ್ ಕೊಡ್ತೀರಿ, ಇದನ್ನು ಸ್ಪಷ್ಟ ಮಾಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ